ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವ್ಲಾಗಲ್ಲಿ ಸ್ಯಾಟರ್ಡೆ ಪೂಜೆ ಜೊತೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತು ಈ ವ್ಲಾಗಲ್ಲಿ ಮನೆಯಲ್ಲೇ ಮಿಲ್ಕ್ ಫೇಶಿಯಲ್ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ತಾ ಇದ್ದೀನಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮಿಲ್ಕ್ ಫೇಶಿಯಲ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಸ್ಯಾಟರ್ಡೆ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಬ್ಬೊಬ್ಬರು ಒಂದೊಂದು ಥರ ಪೂಜೆ ಮಾಡ್ತಾರೆ, ನಮ್ಮ ಕಡೆ ಇದೇ ರೀತಿ ಪೂಜೆ ಮಾಡೋದು. ಹಬ್ಬ ಬರ್ತಿದೆ, ಇನ್ನೇನು ಸೊ ಪ್ರಿಪ್ರೇಷನ್ ಮಾಡ್ಕೊಬೇಕು. ನಮ್ಮ ಮನೇಲೆಲ್ಲ ಸಿಂಪಲ್ಲಾಗಿ ಹಬ್ಬ ಇರುತ್ತೆ. ಸೊ ನಿಮ್ಮ ಕಡೆ ಹೇಗೆ ಹಬ್ಬ ಮಾಡ್ತೀರಾ ಮತ್ತು ಪ್ರಿಪ್ರೇಷನ್ ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿ ಫ್ರೆಂಡ್ಸ್. ಐ ಥಿಂಕ್ ಸಿಟಿ ಕಡೆ ಗ್ರ್ಯಾಂಡಾಗಿ ಮಾಡ್ತಾರೆ ಅಂತ ಅಂದ್ಕೊತೀನಿ. ಹಳ್ಳಿ ಕಡೆ ಸ್ವಲ್ಪ ಪರವಾಗಿಲ್ಲ, ಮಾಡ್ತಾರೆ ಮಾಡೋರು. ಒಬ್ಬೊಬ್ಬರು ಜಸ್ಟ್ ಪೂಜೆ ಮಾಡ್ಕೊತಾರೆ, ಸ್ವೀಟ್ ಮಾಡ್ಕೊತಾರೆ ಮನೇಲಿ ಅಷ್ಟೇ. ಬಟ್ ಸಿಟಿ ಕಡೆ ಜೋರಾಗಿ ಮಾಡ್ತಾರೆ ಅಂತ ಕೇಳಿದ್ದೀನಿ. ನೋಡಿ, ಪಾಪು ಇಲ್ಲಿ ಆಟ ಆಡ್ತಾ ಇದ್ದಾನೆ. ಇಲ್ಲಿ ಪಪ್ಪು, ಇಲ್ಲಿ ಇಲ್ಲಿ ಪಪ್ಪು, ಬನ್ನಿ ಫ್ರೆಂಡ್ಸ್. ಇವಾಗ ಮಿಲ್ಕ್ ಫೇಶಿಯಲ್ನ ಮಾಡ್ಕೊಳ್ಳೋಣ. ಫಸ್ಟ್ ಸ್ಟೆಪ್ ಬಂದು ಕ್ಲೆನ್ಸಿಂಗು. ಸೊ ಕ್ಲೆನ್ಸಿಂಗಿಗೆ ನಾನಿಲ್ಲಿ ಹಾಲು ಮತ್ತು ಕಾಟನ್ ತೊಗೊಂಡಿದ್ದೀನಿ. ಕಾಟನ್ನ ಹಾಲಲ್ಲಿ ಡಿಪ್ ಮಾಡ್ಕೊಳ್ಳಿ. ಡಿಪ್ ಮಾಡಿಕೊಂಡು ಫೇಸ್ ಮೇಲೆ ಹೀಗೆ ಅಪ್ಲೈ ಮಾಡಿ 5 ಮಿನಿಟ್ ಬಿಟ್ಟು ನಾರ್ಮಲ್ ತಣ್ಣೀರಲ್ಲಿ ಫೇಸ್ ವಾಶ್ ಮಾಡಿದ್ರೆ ಈ ಸ್ಟೆಪ್ ಮುಗೀತು. ನೆಕ್ಸ್ಟ್ ಸ್ಟೆಪ್ ಬಂದು ಫೇಸ್ ಪ್ಯಾಕು. ಸೊ ಫೇಸ್ ಪ್ಯಾಕ್ ಹೇಗೆ ಮಾಡೋದು ಅಂತ ಬನ್ನಿ ಫ್ರೆಂಡ್ಸ್, ನೋಡ್ಕೊಂಬರೋಣ. ಒಂದು ಬೌಲ್ ತೊಗೊಳ್ಳಿ, ಒಂದು ಸ್ವಲ್ಪ ಹಾಲು ತೊಗೊಳ್ಳಿ.
ಹಾಲಲ್ಲಿ ಒಂದು ಸ್ಪೂನಷ್ಟು ಅರಶಿನ, ನೆಕ್ಸ್ಟು ಒಂದು ಸ್ವಲ್ಪ ಅಕ್ಕಿ ಹಿಟ್ಟು, ಅಕ್ಕಿ ಹಿಟ್ಟು ಅರಶಿನ ಮತ್ತು ಹಾಲು ಇದು ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿಕೊಂಡು ಕನ್ಸಿಸ್ಟೆನ್ಸಿಲಿ ಮಿಕ್ಸ್ ಮಾಡ್ಕೊಳ್ಳಿ, ಈ ರೀತಿಲಿ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಫೇಸ್ ಮಾಸ್ಕ್ನ ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಅಂತ ತಿಳ್ಕೊಳ್ಳೋಣ. ಸರ್ಕ್ಯುಲರ್ ಮೋಷನಲ್ಲಿ ಸ್ಕ್ರಬ್ ಮಾಡ್ತಾ ಫೇಸ್ ಮಾಸ್ಕ್ನ ಅಪ್ಲೈ ಮಾಡ್ಕೊಳ್ಳಿ, ತಿಕ್ಕಾಗಿ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಿ ನಾನು ಸ್ವಲ್ಪ ನೀರು ಥರ ಆಗಿದೆ, ಸೊ ನೀವು ಪೇಸ್ಟ್ನ ಗಟ್ಟಿ ಮಾಡ್ಕೊಳ್ಳಿ. ಗಟ್ಟಿ ಮಾಡಿಕೊಂಡು ಕಣ್ಣತ್ರ ಮತ್ತು ಚಿನ್ನತ್ರ ಮತ್ತು ನೋಸ್ ಹತ್ರ ಸ್ಕ್ರಬ್ ಮಾಡಿಕೊಂಡು ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡಿಕೊಂಡು 5 ಮಿನಿಟ್ ಆದಮೇಲೆ ಫೇಸ್ನ ತಣ್ಣೀರಲ್ಲಿ ವಾಶ್ ಮಾಡಿಕೊಂಡ್ರೆ ಈ ಸ್ಟೆಪ್ ಮುಗೀತು. ವಾರದಲ್ಲಿ 2 ಟೈಮ್ಸ್ ಮಾಡೋದ್ರಿಂದ ಪಿಂಪಲ್ಲು, ಪಿಂಪಲ್ ಮಾರ್ಕ್ಸು ಎಲ್ಲ ದಿನೇ ದಿನೇ ಕಡಿಮೆ ಆಗ್ತಾ ಬರುತ್ತೆ, ಮತ್ತು ನಿಮ್ಮ ಸ್ಕಿನ್ನು ಬ್ರೈಟಾಗಿ ಇರೋದಕ್ಕೆ ಈ ಫೇಸ್ ಮಾಸ್ಕು ಹೆಲ್ಪ್ ಮಾಡುತ್ತೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗು. ಈ ಬ್ಲಾಗ್ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕನೆಕ್ಟ್ ಮಾಡಿ. ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಸಪೋರ್ಟ್ ಮಾಡಿ ಅಂತ ತಿಳ್ಕೊಂತ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ.